ಮೂಡಬಿದ್ರೆ ಪುರಸಭೆಯು ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ ಘನತ್ಯಾಜ್ಯ ನಿರ್ವಹಣೆ ಅನುದಾನದಡಿ ಮೂಡಬಿದ್ರೆ ಪುರಸಭಾ ವ್ಯಾಪ್ತಿಯಲ್ಲಿ ಮನೆ ಮನೆ ವಿಂಗಡಿತ ಕಸ ಸಂಗ್ರಹಣೆಗೆ 1.7 ಟನ್ ಕನಿಷ್ಠ ಸಾಮರ್ಥ್ಯದ 6 ಪಿಕಪ್ ವಾಹನಗಳನ್ನು ಖರೀದಿಸಿದ್ದು ಇದನ್ನು ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಉದ್ಘಾಟಿಸಿದರು। ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಮಾತನಾಡಿ ಮೂಡಬಿದ್ರೆ ಪುರಸಭೆಯು ಮನೆ ಮನೆ ಕಸ ಸಂಗ್ರಹಣೆಗೆ 2 ಪಿಕಪ್ ವಾಹನಗಳನ್ನು ಖರೀದಿಸಿದ್ದು ಇದು ಆ ನಗರ ಸೇವೆಗಾಗಿ ಲೋಕಾರ್ಪಣೆಗೊಂಡಿದೆ। ಇದು ಪುರಸಭೆಯ ಸ್ವಂತ ಆಸ್ತಿಯಾಗಿದೆ। ಮೂಡಬಿದ್ರೆ ಪುರಸಭಾ ವ್ಯಾಪ್ತಿಯಲ್ಲಿ ಎಲ್ಲ ಕಸ ಕಡ್ಡಿಗಳು ಕಾಣದಂತೆ ಮತ್ತು ತ್ಯಾಜ್ಯವನ್ನು ಕಂಟ್ರೋಲ್ಗೆ ತರಬೇಕೆಂಬ ಉದ್ದೇಶದಂತೆ ಹಾಗೂ ಸ್ವಚ್ಛ ಭಾರತದ ಕಲ್ಪನೆಯೊಂದಿಗೆ ಕೆಲಸ ಮಾಡಲು ಪುರಸಭೆಯು ಕ್ರಮ ಕೈಗೊಂಡಿದ್ದು ಇದು ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು। ಪುರಸಭೆ ವ್ಯಾಪ್ತಿಯ ಕಸ ಕಡ್ಡಿಗಳನ್ನು ತ್ಯಾಜ್ಯವನ್ನು ಸಂಪೂರ್ಣವಾಗಿ ಅದನ್ನು ಹತೋಟಿಗೆ ತಂದು ಎಲ್ಲಿಯೂ ರಸ್ತೆ ಬದಿಯಲ್ಲಿ ಅಥವಾ ಅಲ್ಲಿ ಇಲ್ಲದ ರೀತಿಯಲ್ಲಿ ಸ್ವಚ್ಛ ಭಾರತದ ಕಲ್ಪನೆ ಏನಿದೆ ಆ ಕಲ್ಪನೆ ಅಡಿಯಲ್ಲಿ ಕೆಲಸ ಮಾಡಲಿಕ್ಕೆ ಇವತ್ತು ಪುರಸಭೆ ಸಿದ್ಧವಾಗಿ ನಿಂತಿದೆ। ಹಾಗಾಗಿ ಇವತ್ತು ಲೋಕಾರ್ಪಣೆಗೊಳಿಸಿದ್ದೇವೆ। ಇದು ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಪುರಸಭೆ ಅಧ್ಯಕ್ಷರಿಗೆ, ಮುಖ್ಯಾಧಿಕಾರಿಗಳಿಗೆ, ಗೌರವಾನ್ವಿತ ಸದಸ್ಯರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ। ಧನ್ಯವಾದಗಳು। ಮೂಡಬಿದ್ರೆ ಪುರಸಭೆಗೆ ತ್ಯಾಜ್ಯ ವಿಲೇವಾರಿಗೆ 6 ಟಾಟಾ ಮಹೀಂದ್ರ ಬೊಲೆರೋ ಗಾಡಿಗಳನ್ನು ಇವತ್ತು ನಾವು ಪುರಸಭೆಗೆ ಕೊಟ್ಟು ಇವತ್ತು ಲೋಕಾರ್ಪಣೆ ಆಗಿದೆ। ಜನರ ಸೇವೆಗಾಗಿ ಮೂಡಬಿದ್ರೆ ಜನತೆಯ ಸೇವೆಗೆ ಸದಾ ಸಿದ್ಧವಾಗಿ ನಿಂತಿದೆ। ಇವತ್ತು ನಮ್ಮ ಪುರಸಭೆಯ ಸ್ವಂತ ಆಸ್ತಿ ಇದೆ 6 ವಾಹನಗಳು ಸುಮಾರು 66,42,000 ರೂಪಾಯಿ ಮೊತ್ತದಲ್ಲಿ ಗಾಡಿಯನ್ನು ನಮ್ಮ ಕರ್ನಾಟಕ ಏಜೆನ್ಸೀಸ್। ಪುರಸಭಾಧ್ಯಕ್ಷ ಪ್ರಸಾದ್ ಕುಮಾರ್ ಅವರು ಮಾತನಾಡಿ ಘನತ್ಯಾಜ್ಯ ನಿರ್ವಹಣೆಗಾಗಿ 2 ಪಿಕಪ್ ವಾಹನಗಳನ್ನು ಖರೀದಿಸಲಾಗಿದ್ದು ಇದಕ್ಕೆ ಕೇಂದ್ರ ಸರ್ಕಾರವು 23,75,575, ರಾಜ್ಯ ಸರ್ಕಾರವು 15,83,490 ಹಾಗೂ ಪುರಸಭೆಯು 26,83,067 ರೂಪಾಯಿ ಅನುದಾನವನ್ನು ನೀಡಿದೆ। ಇದು ನಮ್ಮ ದೇಶದಲ್ಲಿ ಪ್ರಥಮವಾಗಿ ಮೂಡಬಿದ್ರೆ ಪುರಸಭೆಗೆ ಬಂದಂತಹ ವಾಹನಗಳು। ಹಿಂದೆ ಕಸವನ್ನು ಯಾರ್ಡ್ಗಳಲ್ಲಿ ವಿಂಗಡಣೆ ಮಾಡುತ್ತಿದ್ದರು, ಆದರೆ ಈಗ ಖರೀದಿಸಿರುವ ವಾಹನಗಳಲ್ಲಿ ಕಸ ವಿಂಗಡಣೆ ಮಾಡುವಂತಹ ಕಂಪಾರ್ಟ್ಮೆಂಟ್ಗಳಿವೆ। ನಾವು ಮೂಲದಲ್ಲಿಯೇ ಕಸ ವಿಂಗಡಿಸಿ ತರುವಂತಹ ಕೆಲಸಕ್ಕೆ ಕೈ ಹಾಕಿದ್ದೇವೆ। ಕಸವನ್ನು ನೀಡುವಲ್ಲಿಯೂ ವಿಂಗಡಣೆಯಾಗ್ತಿದೆ, ಇದಕ್ಕೆ ಮೂಡಬಿದ್ರೆಯ ಜನತೆಯು ಸಹಕಾರವನ್ನು ನೀಡುತ್ತಿದ್ದಾರೆ ಎಂದು ಹೇಳಿದರು। ಈಗ ಹಾಗೆ ಅಲ್ಲ, ನಮ್ಮ ಎಲ್ಲ ವಾಹನಗಳಲ್ಲೂ ಕಸ ವಿಂಗಡಣೆ ಮಾಡುವಂತಹ ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಇದೆ। ನಾವು ಮೂಲದಲ್ಲೇ ಅದನ್ನು ಬೇರ್ಪಡಿಸಿ ತರುವಂತಹ ನಾವು ಕೆಲಸಕ್ಕೆ ಕೈ ಹಾಕಿದ್ದೇವೆ। ನಾವು ಮೂಲದಲ್ಲಿ ಅಂತ ಹೇಳಿದರೆ ನಮಗೆ ಅಂಗಡಿಗಳಲ್ಲಿ, ಹೈರೈಸ್ ಬಿಲ್ಡಿಂಗ್ಗಳಲ್ಲಿ ಎಲ್ಲೇ ಆಗ್ತದೆ ಅಲ್ಲೇ ನಾವು ಕೊಡುವಲ್ಲೇ ನಾವು ವಿಂಗಡಣೆ ಮಾಡಿಯೇ ತಗೊಳ್ತಿದ್ದೇವೆ। ನಮಗೆಲ್ಲರೂ ನಮ್ಮ ಮೂಡಬಿದ್ರೆಯ ಎಲ್ಲ ಬಿಲ್ಡರ್ಸ್ಗಳು ಕೂಡ ಸಹಕಾರ ನೀಡ್ತಿದ್ದಾರೆ, ನಮ್ಮ ವಾಣಿಜ್ಯ ಸಂಕೀರ್ಣದವರು ಕೂಡ ಸಹಕಾರ ನೀಡ್ತಿದ್ದಾರೆ। ಹಾಗಾಗಿ ಅವರು ಸಪ್ರೇಟ್ ಮಾಡಿಕೊಟ್ಟದ್ರಿಂದ ನನಗೆ ತುಂಬ ಸಹಕಾರಿಯಾಗ್ತಿದೆ। ಹಾಗಾಗಿ ಪುರಸಭೆಯ ಎಲ್ಲ ಜನಗಳಲ್ಲಿ ವಿನಂತಿಸುತ್ತಾ ನಿಮ್ಮ ಕಸಗಳನ್ನು ನೀವು ವಿಂಗಡಣೆ ಮಾಡಿ ಕೊಡಿ ಎಂದು ಹೇಳುತ್ತಾ ಭಾರತದಲ್ಲೇ ಮೊದಲ ಬಾರಿಗೆ ನಮಗೆ ಇಲ್ಲಿ ಕಸ ವಿಂಗಡಣೆ ಮಾಡುವಂತಹ ಗಾಡಿ ವಿಂಗಡಣೆ ಮಾಡಿ ಕೊಂಡೋಗುವಂತಹ ಗಾಡಿ ಬಂದಿದೆ। ಹಾಗಾಗಿ ಎಲ್ಲರಲ್ಲೂ ನಾನು ವಿನಂತಿಸುವುದಿಷ್ಟೇ, ನಮ್ಮ ಮೂಡಬಿದ್ರೆ ಒಂದು ಸ್ವಚ್ಛ ಸುಂದರ ನಗರವಾಗಿ ಆಗಲಿ ಎಂದು ಹೇಳುತ್ತಾ ಮಿಷನ್ ಯೋಜನೆಯ ಘನತ್ಯಾಜ್ಯ ನಿರ್ವಹಣೆ ಅನುದಾನದಲ್ಲಿ ಮೂಡಬಿದ್ರೆ ಪುರಸಭಾ ವ್ಯಾಪ್ತಿಯಲ್ಲಿ ಮನೆ ಮನೆ ವಿಂಗಡಿತ ಕಸ ಸಂಗ್ರಹಣೆಗೆ BS6 1.7 ಟನ್ ಸಾಮರ್ಥ್ಯದ 6 ಸಂಖ್ಯೆಯ ಪಿಕಪ್ ವಾಹನಗಳು ಇಂದು ನಮ್ಮ ಮೂಡಬಿದ್ರೆಯಲ್ಲಿ ಲೋಕಾರ್ಪಣೆಯಾಗಿದೆ। ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ನಾಗರಾಜ್ ಪೂಜಾರಿ, ಪುರಸಭಾ ಸದಸ್ಯರಾದ ದಿವ್ಯಾ ಜಗದೀಶ್, ಪುರಂದರ ದೇವಾಡಿಕ, ನಾಮನಿರ್ದೇಶಿತ ಸದಸ್ಯರಾದ ದಿನೇಶ್ ಮಾರೂರು, ಗಿರೀಶ್ ಕುಮಾರ್, ರಾಘವ ಹೆಗ್ಡೆ, ಮುಖ್ಯಾಧಿಕಾರಿ ಇಂದು ಎಂ, ಪರಿಸರ ಅಭಿಯಂತರಿ ಶಿಲ್ಪಾ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು। ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ।